ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಆತ್ಮೀಯ ಶರಣ ಬಂಧುಗಳೇ, ಲಿಂಗೈಕ್ಯ ಶರಣೆ ಪುಟ್ಟಮ್ಮ ಮತ್ತು ಲಿಂಗೈಕ್ಯ ಶರಣ ಬಸವರಾಜಪ್ಪ ಅಜ್ಜಂಪುರ ಶೆಟ್ರು ಸೇವಾ ಟ್ರಸ್ಟ್ ಹಾಗೂ ದಾವಣಗೆರೆಯ ಬಸವ ಬಳಗದ ವತಿಯಿಂದ ಹುಬ್ಬಳ್ಳಿಯಲ್ಲಿ ನಡೆದ 9ನೇ ಶರಣ ತತ್ವ ಕಮ್ಮಟದ ವಿಶೇಷ ನಿತ್ಯ ದರ್ಶನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಲಿಂಗೈಕ್ಯ ಶರಣೆ ಪುಟ್ಟಮ್ಮ ಮತ್ತು ಲಿಂಗೈಕ್ಯ ಶರಣ ಬಸವರಾಜಪ್ಪ ಅಜ್ಜಂಪುರ ಶೆಟ್ರು ಸೇವಾ ಟ್ರಸ್ಟ್ ಹಾಗೂ ದಾವಣಗೆರೆಯ ಬಸವ ಬಳಗದ ವತಿಯಿಂದ ಹುಬ್ಬಳ್ಳಿಯಲ್ಲಿ ನಡೆದ 9ನೇ ಶರಣ ತತ್ವ ಕಮ್ಮಟದಲ್ಲಿ ದಾವಣಗೆರೆಯ ಬಸವ ಕಲಾಲೋಕದ ಶರಣ ಅರುಣ್ ಕುಮಾರ್ ರವರು ವಚನ ಗಾಯನವನ್ನ ಪ್ರಸ್ತುತಪಡಿಸುತ್ತಿದ್ದಾರೆ. ಬನ್ನಿ ಆಲಿಸಿ ಆನಂದಿಸೋಣ. ಬಸವಣ್ಣನೆ ತಂದೆ ನಿನಗೆ ಬಸವಣ್ಣನೆ ತಾಯಿ ನಿನಗೆ ಬಸವ 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 ಎಂದು ಬದುಕಿದೆ ನೀನು ಶಿವಯೋಗಿ ಅತಣಿಯ ಶಿವಯೋಗಿ ಅತಣಿಯ ಶಿವಯೋಗಿ ಬಸವಣ್ಣನೇ ತಂದೆ ನಿನಗೆ ಬಸವಣ್ಣನೇ ತಾಯಿ ನಿನಗೆ ಬಸವ 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 ಎಂದು ಬದುಕಿದೆ ನೀನು ಶಿವಯೋಗಿ ಓ ಶಿವಯೋಗಿ ಬಸವಣ್ಣನ ಅಪ್ಪನೆಂದು ಅಪ್ಪಿಕೊಂಡೆ ವಚನ ಶಾಸ್ತ್ರ ಓದಿ ನೀನು ಪರಮ ಜ್ಞಾನಿಯಾದೆ ಬಸವಣ್ಣನ ಅಪ್ಪನೆಂದು ಅಪ್ಪಿಕೊಂಡೆ ವಚನ ಶಾಸ್ತ್ರ ಓದಿ ನೀನು ಪರಮ ಜ್ಞಾನಿಯಾದೆ ಅಲ್ಲಮನ ಹಾದಿಯಲ್ಲಿ ನೀ ನಡೆದು ತೋರಿದೆ ಅಲ್ಲಮನ ಹಾದಿಯಲ್ಲಿ ನೀ ನಡೆದು ತೋರಿದೆ ಅಕ್ಕನಂತೆ ನೀನು ಪರಮ ವಿರಕ್ತನಾದೆ ಅಕ್ಕನಂತೆ ನೀನು ಪರಮ ವಿರಕ್ತನಾದೆ ಬಸವಣ್ಣನೇ ತಂದೆ ನಿನಗೆ ಬಸವಣ್ಣನೇ ತಾಯಿ ನಿನಗೆ ಮೃತ್ಯುಂಜಯ ಅಪ್ಪನಿಗೆ ಗುರು ನೀನಾದೆ ಗುರು ಬಸವರಿಗೆ ಬಂದು ಬಳಗ ನೀನಾದೆ ಮೃತ್ಯುಂಜಯ ಅಪ್ಪನಿಗೆ ಗುರು ನೀನಾದೆ ಗುರು ಬಸವರಿಗೆ ಬಂದು ಬಳಗ ನೀನಾದೆ ಬಿದಿರಿ ಕುಮಾರಪ್ಪಗೆ ಅಪ್ಪ ನೀನಾದೆ ಬಿದಿರಿ ಕುಮಾರಪ್ಪಗೆ ಅಪ್ಪ ನೀನಾದೆ ಹಿರಿಯರಿಗೆಲ್ಲ ಹಿರಿಯನಾದೆ ನೀನು ಹಿರಿಯರಿಗೆಲ್ಲ ಹಿರಿಯನಾದೆ ನೀನು ಬಸವಣ್ಣನೇ ತಂದೆ ನಿನಗೆ ಬಸವಣ್ಣನೇ ತಾಯಿ ನಿನಗೆ ಬಸವ 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 ಎಂದು ಬದುಕಿದೆ ನೀನು ಶಿವಯೋಗಿ ಓ ಶಿವಯೋಗಿ
ಹಣ ಹಣ ಹಣವೆಂದು ಜಗವೆಲ್ಲ ಎಣಗುತ್ತಿರಲು, ಹಣವೆಂದರೆ ಕುಟುಕುವ ಚೇಳೆಂದು ಹೇಳಿದೆ. ಹಣ ಹಣ ಹಣವೆಂದು ಜಗವೆಲ್ಲ ಎಣಗುತ್ತಿರಲು, ಹಣವೆಂದರೆ ಕುಟುಕುವ ಚೇಳೆಂದು ಹೇಳಿದೆ. ಆಶ ಪಾಶರಹಿತ ಈಶನೀನಾಗಿ ನಿಂದೆ, ಆಶ ಪಾಶರಹಿತ ಬಸವಣ್ಣನೇ ತಂದೆ ನಿನಗೆ, ಬಸವಣ್ಣನೇ ತಾಯಿ ನಿನಗೆ. ಬಸವ 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 ಎಂದು ಬದುಕಿದೆ ನೀನು ಶಿವಯೋಗಿ. ಅಜ್ಜಂಪುರ ಶೆಟ್ರು ಸೇವಾ ಟ್ರಸ್ಟ್ ಹಾಗೂ ದಾವಣಗೆರೆಯ ಬಸವ ಬಳಗದ ವತಿಯಿಂದ ಹುಬ್ಬಳ್ಳಿಯಲ್ಲಿ ನಡೆದ 9ನೇ ಶರಣ ತತ್ವ ಕಮ್ಮಟದ ವಿಶೇಷ ನಿತ್ಯ ದರ್ಶನ ಕಾರ್ಯಕ್ರಮ ಮುಂದುವರಿಯುತ್ತದೆ. ಅದಕ್ಕೂ ಮುನ್ನ ಒಂದು ಪುಟ್ಟ ವಿರಾಮ. ವಿರಾಮದ ನಂತರ ನಿತ್ಯ ದರ್ಶನ ಕಾರ್ಯಕ್ರಮಕ್ಕೆ ಸ್ವಾಗತ. ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಣ್ಣನೇ ತಾಯಿ, ಬಸವಣ್ಣನೇ ತಂದೆ, ಬಸವಣ್ಣನೇ ಪರಮ ಬಂಧುವಿನಿಗೆ ವಸುದೇಶ ಕಪಿಲ ಸಿದ್ಧಮಲ್ಲಿಕಾರ್ಜುನ, ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ, ಪ್ರಾತಸ್ಮರಣೀಯರಾದ ಬಸವಾದಿ ಪ್ರಮುಖರನ್ನು ನನ್ನ ಅರಿಮಂದಿರದಲ್ಲಿ ಸ್ಮರಿಸಿಕೊಳ್ಳುತ್ತಾ ಅವರ ದಿವ್ಯ ಪರಂಪರೆಯನ್ನು ಬಳಿಬಿಡಿದುಕೊಂಡು ಬಂದಂಥ ಜಗತ್ತಿನ ಅರುಗುರು ಚರಮೂರ್ತಿಗಳ ಪಾದಾರವಿಂದ ನತಮಸ್ತಕನಾಗಿ, ನಮ್ಮಲ್ಲಿ ಧರ್ಮದ 8 ಆವರಣಗಳು ಅಂದರೆ ರಕ್ಷಾ ಕವಚಗಳು, ಅದರಲ್ಲಿ ಬರುವಂಥ ಗುರು, ಲಿಂಗ, ಜಂಗಮ, ವಿಭೂತಿ, ರುದ್ರಾಕ್ಷಿ, ಮಂತ್ರ, ಪಾದೋದಕ, ಪ್ರಸಾದ, ಬಹುಶಃ ಇವು ಬಾಯ್ಪಾಟಂತೂ ನಿಮಗೆಲ್ಲರಿಗೂ ಆಗಿದ್ದಾವೆ. ಆದರೆ ಈ ಅಷ್ಟಾವರಣಗಳನ್ನು ಯಾರು ಶರೀರದಲ್ಲಿ ಧರಿಸಿಕೊಂಡಿರ್ತಾರೋ ಅದರಿಂದ ಅವ್ರಿಗೇನು ಲಾಭ್ಯ ಆಗ್ತದೆ ಅಂತ ನಾವು ಆತ್ಮಾವಲೋಕನ ಮಾಡಿಕೊಂಡಾಗ, ಯಾರ ಶರೀರದಲ್ಲಿ ಇಷ್ಟಲಿಂಗದ ಮುಖಾಂತರ ಅಷ್ಟಾವರಣಗಳನ್ನು ಯಾರು ಧರಿಸಿಕೊಳ್ತಾರೋ ಅವರಿಗೆ ದೇಹದ ಗುಣಧರ್ಮವಾಗಿರುವಂಥ ಜನನ ಮರಣಗಳು ಬಿಡುಗಡೆ ಆಗ್ತವೆ. ಇನ್ನು ಮೇಲೆ ನಿಮ್ಮ ಇಚ್ಛ, ಅಷ್ಟಾವರಣಗಳು ಆಗ್ರಿ ಬಿಡ್ರಿ. ಇದು ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಜನನ ಮರಣಗಳಿಂದ ಬಿಡುಗಡೆ ಆಗಲಿಕ್ಕೆ ಅಪ್ಪ ಬಸವಣ್ಣನವರು ಕೊಟ್ಟಿರುವಂಥ ಬಹುದೊಡ್ಡ ಕೊಡುಗೆ. ಯಾಕೆ ಹಿಂಗೆ ಮಾಡಿದರು ಅಂದರೆ, ಬ್ರಹ್ಮಾಂಡದ ಆತ್ಮ, ಆಕಾಶ, ಸೂರ್ಯ, ಚಂದ್ರ, ವಾಯು, ಅಗ್ನಿ, ಜಲ ಮತ್ತು ನೆಲ, ಅದಕ್ಕೇನು ಪೃಥ್ವಿ ಅಂತೀರಿ, ಭೂಮಿ ಅಂತೀರಿ, 8 ಏನಿದಾವಲ್ಲ ಅವು ಬ್ರಹ್ಮಾಂಡದೊಳಗೆ ಇದ್ದಾವೆ, ವಿಶಾಲವಾಗಿದ್ದಾವೆ. ಯಥಾ ಬ್ರಹ್ಮಾಂಡ ತಥಾ ಪಿಂಡಾಂಡ, ಅದೇ ರೀತಿ
ಬ್ರಹ್ಮಾಂಡದಿರುವಂತ ಎಂಟು ಕೂಡ ಈ ಪಿಂಡಾಂಡದಲ್ಲಿ ಕೂಡ ಇದಾವೆ. ಈ ಬ್ರಹ್ಮಾಂಡ ಮತ್ತು ಈ ಪಿಂಡಾಂಡ ಅವಿನಾಭಾವ ಸಂಬಂಧ ಇದೆ, ಬೇರೆ ಅಂತ ಭಾವಿಸಬಾರದು. ದೇವರಂದ್ರೆ ಇದಿಟ್ಟು ನೋಡಬಾರದು. ಪರಿಕಲ್ಪನೆ ಕೊಟ್ಟರು ಬಸವಣ್ಣನವರು, ಉದಕದಲ್ಲಿ ಬೈಚಿಟ್ಟ ಬಯಕೆಯ ಕಿಚ್ಚಿನಂತಿದ್ದಿತ್ತು, ಸಸಿಯೊಳಗಣ ರಸದ ರುಚಿಯಂತಿದ್ದಿತ್ತು, ನನೆಯೊಳಗಣ ಪರಿಮಳದಂತಿದ್ದಿತ್ತು, ಕೂಡಲ ಸಂಗಮನ ದೇವರ ನಿಲುವು ಕಣ್ಣಿನ ಸ್ನೇಹದಂತಿದ್ದಿತ್ತು ಅಂತೇಳಿ ಪಿಂಡ ಸ್ಥಳದಲ್ಲಿ ಮೊಟ್ಟ ಮೊದಲಿಗೆ ಇದನ್ನು ಕೊಡ್ತಾರೆ ಬಸವಣ್ಣನವರು ಇಡೀ ಶ್ಲೋಕಕ್ಕೆ. ಬಹುಶಃ ಇದು ಕೆಲವೇ ಜನರಿಗಂತ ಬಹಳಷ್ಟು ನಾವು ತಪ್ಪು ತಿಳ್ಕೊಂಡಿವಿ. ಈ ಜಗತ್ತಿನೊಳಗೆ ಎಷ್ಟು ದೇಶಗಳದಾವು, ಎಷ್ಟು ರಾಜ್ಯಗಳದಾವು, ಎಷ್ಟು ವಿಭಾಗಗಳದಾವು, ಎಲ್ಲೆಲ್ಲಿ ಯಾರ್ಯಾರು ಮಾನವರಾಗಿ ಹುಟ್ಟಿದ್ದಾರಲ್ಲ ಅವರೆಲ್ಲರಿಗೂ ಕೂಡ ಅನ್ವಯಿಸುವಂಥದ್ದು ಅಷ್ಟಾವರಣಗಳು ಅಂತ ನಾವು ತಿಳ್ಕೋಬೇಕು. ಭಾಳ ಮಂದಿಗೆ ತಪ್ಪು ಕಲ್ಪನಾ ಇದೆ. ಇಲ್ಲಿ ಗುರು ಲಿಂಗ ಜಂಗಮ ಅಂತ ನಾವೇನು ಭಾವಿಸ್ತೀವಲ್ಲ ಅದೇನು ಬೇರೆ ಅಲ್ಲ. ನಮ್ಮ ದೇಹ, ನಮ್ಮ ಪ್ರಾಣ ಮತ್ತು ನಮ್ಮ ಆತ್ಮಕ ಸಂಕೇತನೇ ಅವು. ದೇಹದಿಂದ ಸತ್ಕ್ರಿಯೆಯನ್ನು ಮಾಡಿದರೆ ಈ ದೇಹವೇ ಗುರು ಆಗ್ತದೆ. ಪ್ರಾಣದಿಂದ ಸುಜ್ಞಾನವನ್ನು ರೂಪಿಸಿಕೊಂಡ್ರೆ ಅದುವೇ ಲಿಂಗ ಆಗ್ತದೆ. ಆತ್ಮವನ್ನು ಸದ್ಭಾವದಲ್ಲಿ ವಿಲೀನಗೊಳಿಸಿದರೆ ಅದೇ ಜಂಗಮ ಆಗ್ತದೆ. ನೀವು ಪ್ರಶ್ನೆ ಕೇಳೋದು ಅವಶ್ಯಕತೆಯೇ ಬರಲ್ಲ, ಅಷ್ಟು ಸಲೀಸಿದೆ ಅದು. ಆದರೂ ಕೂಡ ನಾವು ಭ್ರಾಂತಕ್ಕೊಳಗಾಗಿ ಒಬ್ಬರನ್ನ ಇನ್ನೊಬ್ಬರಲ್ಲಿ ಕೇಳ್ಕೊಳ್ತಾ ಹೋದ್ದೀವಿ. ನಿಜವಾಗಿ ಹಂಗಿಲ್ಲ ಅದು. ನಾ ಹೇಳ್ತಾ ಇದ್ದೀನಿ, ನೀವು ಕೇಳ್ತಾ ಇದ್ದೀರಿ ಅಂತ ನೀವು ಪ್ರತ್ಯೇಕ ಭಾವಿಸಬೇಡ್ರಿ. ನಾನು ಹೇಳೋನು ಅಷ್ಟಾವರಣದಿಂದನೇ, ನೀವು ಕೇಳೋರು ಅಷ್ಟಾವರಣದಿಂದನೇ. ಯಾಕೆ ಹಿಂಗೆ ಮಾಡಿದ್ರಂದರೆ ಈ ಬ್ರಹ್ಮಾಂಡದಿಂದ ಉತ್ಪತ್ತಿಯಾದಂಥ ಜೀವಿಗಳು ಹುಟ್ಟುತ್ತಾವೆ ಸಾಯ್ತಾವೆ, ಹುಟ್ಟುತ್ತಾವೆ ಸಾಯ್ತಾವೆ. ಈ ಹುಟ್ಟು ಸಾವನ್ನು ಕಳ್ಕೋಬೇಕಲ್ಲ, ಅದಕ್ಕೆ ಪರ್ಯಾಯವಾಗಿ ಏನು ಮಾಡಿದರು? ಒಂದು ಬೀಜದ ಉದಾಹರಣೆ ಕೊಟ್ಟರವರು. ಒಂದು ಬೀಜ ಇದೆ ಅಂದರೆ ಅದು ನಾಟಿ ಆದಮೇಲೆ ಅಂಕುರಗೊಳ್ತದೆ. ಅಂಕುರಗೊಂಡಾಗ ಎರಡು ಟಿಸಲುಗಳು ಬರ್ತವೆ, ಒಂದು ಬೇರೆ ಬರ್ತದೆ. ಬೇರೆ ಬಂದ ಮೇಲೆ ಎಲೆ, ರೆಂಬೆ, ಮಗ್ಗು, ಕಾಯಿ, ಹೂವು, ಹಣ್ಣು, ಆರು ವಿಧದಲ್ಲಿ ಆ ಬೀಜ ಅಂಕರಗೊಂಡದ್ದು ಆರು ವಿಧದಲ್ಲಿ ಪರ್ಯಾಯ ಆಗ್ತದೆ. ಆರನೇ ಅವಸ್ಥೆಯೊಳಗೆ ಏನಾಗ್ತದೆ ಅಂದರೆ ಅದು ಹಣ್ಣಾಗ್ತದೆ. ಹಣ್ಣಾದ ಮೇಲೆ ಆ ಬೀಜ ಇಲ್ಲಿ ಅಪ್ರಕಟಿದ್ದು ಅಲ್ಲಿ ಪ್ರಕಟ ಆಗ್ತದೆ. ಹೇಗೆ ಬೀಜ ಅಂಕುರಗೊಂಡ ಮೇಲೆ ಮತ್ತೆ ವೃಕ್ಷವಾಗಿ ಮತ್ತೆ ಬೀಜವಾಗಿ ಹೆಂಗೆ ಪ್ರಕಟ ಆಗ್ತದಲ್ಲ, ಅದೇ ರೀತಿ ಶಿವವೆಂಬ ಬೀಜ ಜಗತ್ತೆಂಬ ವೃಕ್ಷದ ಮುಖಾಂತರ ಜೀವಿಗಳೆಂಬ ಎಲೆ ರೆಂಬೆಗಳಾಗಿ ಮತ್ತೆ ಎಲ್ಲಿ ಅಡಗ್ತಾವಂದರೆ ಮತ್ತೆ ಮೂಲ ವಾಸಸ್ಥಾನದಲ್ಲಿ ಅವು ಅಡಗಲ್ಪಡ್ತವೆ. ಅದನ್ನು ತೋರಿಸಬೇಕಾಗಿತ್ತು ಅಪ್ಪ ಬಸವಣ್ಣನವರಿಗೆ. ಆ ಮೂರು ಎರಡು ಟಿಸಲುಗಳು ಬೇರೇನಿದೆಯಲ್ಲ ಅದನ್ನೇ ಗುರು ಲಿಂಗ ಜಂಗಮ ಸಂಕೇತವಾಗಿ ಇಟ್ಟುಕೊಂಡ್ರು. ಅದನ್ನೇ ಪರ್ಯಾಯವಾಗಿ ನಮ್ಮ ದೇಹ, ನಮ್ಮ ಪ್ರಾಣ ಮತ್ತು ಆತ್ಮ, ಆತ್ಮ ಅನ್ನೋದೇ ಬೇರು, ಆತ್ಮ ಅನ್ನೋದೇ ಬೇರು, ದೇಹ ಅನ್ನೋದೇ ದೇಹ ಅಂತ ಏನಾಗ್ತದೆ ಇದ್ರ ಮೇಲೆ ಪ್ರಾಣದಿಂದ ಆಗಿರುವಂಥ ಎಲ್ಲ ಇಂದ್ರಿಯಗಳಾದಂಥ ಎಲೆ ರೆಂಬೆಗಳು ಹೂವು ಮೊಗ್ಗುಗಳು ಆಗುವಂಥವು. ಇದನ್ನೇ ಅಷ್ಟಾವರಣದಲ್ಲಿ ವಿಲೀನಗೊಳಿಸಿದರು. ಗುರು ಏನು ಮಾಡ್ತಾನಂದರೆ ಅನಂತ ಜನ್ಮದಿಂದ ಆಗಿರುವಂಥ ನಮ್ಮ ಈ ದೇಹದ ಗುಣಧರ್ಮವನ್ನು ಕಲಿಯಲಿಕ್ಕೆ ಅಸ್ತಮಸ್ತಕ ಸಂಯೋಗದ ಮೂಲಕ ನಮ್ಮ ದೇಹವನ್ನು ಶುದ್ಧಿಗೊಳಿಸ್ತಾನೆ. ಇನ್ನು ಮೇಲೆ ನೀನು ಕೈಯ, ಕಾಲು, ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ ಇವುಗಳನ್ನೇನಿದೆಯಲ್ಲ ಇಲ್ಲಿವರೆಗೂ ಮಾಡ್ತಾ ಇರೋದು ನೀನು ಕರ್ಮದಿಂದ ಮಾಡ್ತಾ ಇದ್ದಿದ್ದಿ.
ಆ ಕರ್ಮದಿಂದ ಇವತ್ತಿನಿಂದ ನೀನು ಬಿಡುಗಡೆ ಆಗಬೇಕಾಗಿದೆ. ಅದಕ್ಕೆ ನೀನು ನಾನು ನಿನಗೆ ಒಂದು ಆಜ್ಞಾ ಮಾಡ್ತೀನಿ, ಈ ಶರೀರವನ್ನು ಇನ್ನು ಮೇಲೆ ಕೇವಲ ಸತ್ಕಾರ್ಯಗಳಿಗಾಗಿ ವಿನಿಯೋಗಿಸಿಕೊಳ್ಳಬೇಕು. ಯಾಕೆ ಹಿಂಗೆ ಹೇಳಿದ್ರು ಅಂತ ಹೇಳಿದರೆ, ನಮ್ಮ ಶರೀರ ಪೃಥ್ವಿ ಮತ್ತು ಜಲದಿಂದ ದೇಹ ನಿರ್ಮಾಣ ಆಗಿದೆ. ನೆನಪಿಟ್ಟುಕೊಳ್ಳಿ, ನೀವು ಯಾರಿಗಾದರೂ ಹೋಗಿ ಕೇಳಿ, ನೀವು ಸುಳ್ಳಲ್ಲ ಮಾತ. ಜಲ ಮತ್ತು ಭೂಮಿಯಿಂದ ಈ ದೇಹ ರಚಿತವಾಗಿದೆ. ಅಗ್ನಿ ಮತ್ತು ವಾಯುವಿನಿಂದ ಪ್ರಾಣ ರಚಿತವಾಗಿದೆ. ಆಕಾಶ ಮತ್ತು ಆತ್ಮದಿಂದ ಏನಾಗಿದೆ, ಭಾವ ರಚಿಸಾಗಿದೆ. ಅದಕ್ಕೆ ತನು ಮನ ಭಾವ ಅಂದರು. ತನು ಮನ ಭಾವ ಬೇರೆಯಲ್ಲ, ಗುರು ಲಿಂಗ ಜಂಗಮ ಬೇರೆಯಲ್ಲ. ಅದಕ್ಕೆ ಬಸವಣ್ಣನವರು ಕಾಯದೊಳು ಗುರುಲಿಂಗ ಜಂಗಮ ಆಯತವನರಿಯಲಿಕ್ಕೆ ಸುಲಭೋಪಾಯದಿಂದಿದ್ದಿಟ್ಟು ಬಾಯ ಸ್ಥಳಕ್ಕೆ ಕುರು ಆಗಿ ತೋರಿದ ದಾಯ ದೋರಿ ಸಮಸ್ತ ಭಕ್ತ ನಿಕಾಯವನ್ನು ಪಾವನ ಮಾಡಿದ ರಾಯಪೂರ್ವಾಚಾರ್ಯ ಸಂಗನ ಬಸವಣ್ಣ ಅಂತೇಳಿ ಚಾಮರಸ ಕವಿ ಹೇಳ್ತಾರೆ. ಇದೇ ಕಾಯದೊಳಗೆ ಗುರುವನ್ನ ಲಿಂಗವನ್ನ ಜಂಗಮವನ್ನ ಮಾಡಿಕೊಟ್ಟವರು ಯಾರಪ್ಪ ಅಂದ್ರೆ ಅಪ್ಪ ಬಸವಣ್ಣನವರು. ಶರಣ ಬಸವರಾಜ ವೆಂಕಟಾಪುರ ಇವರ ಚಿಂತನೆಯ ಮುಂದುವರೆದ ಭಾಗವನ್ನ ವೀಕ್ಷಿಸೋಣ. ಅದಕ್ಕೂ ಮುನ್ನ ಒಂದು ಸಣ್ಣ ವಿರಾಮ. ವಿರಾಮದ ನಂತರ ನಿತ್ಯ ದರ್ಶನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಅಜ್ಜಂಪುರ ಶೆಟ್ರು ಸೇವಾ ಟ್ರಸ್ಟ್ ಹಾಗೂ ದಾವಣಗೆರೆಯ ಬಸವ ಬಳಗದ ವತಿಯಿಂದ ಹುಬ್ಬಳ್ಳಿಯಲ್ಲಿ ನಡೆದ 9ನೇ ಶರಣ ತತ್ವ ಕಮ್ಮಟದಲ್ಲಿ ಹಿರಿಯ ಅನುಭಾವಿಗಳಾದ ಶರಣ ಬಸವರಾಜ ವೆಂಕಟಪುರ ಇವರು ತಮ್ಮ ಚಿಂತನೆಯನ್ನು ನೀಡುತ್ತಾ, ಯಾರು ಅಷ್ಟಾವರಣಗಳನ್ನು ತಮ್ಮ ದೇಹದಲ್ಲಿ ಇಷ್ಟಲಿಂಗದ ಮುಖಾಂತರ ಧರಿಸಿಕೊಳ್ಳುತ್ತಾರೋ ಅವರು ಜನನ ಮತ್ತು ಮರಣದಿಂದ ಮುಕ್ತಿ ಹೊಂದುತ್ತಾರೆ ಎಂದು ತಿಳಿಸಿ, ಅಷ್ಟಾವರಣಗಳು ಈ ಲೋಕದ ಎಲ್ಲ ಮನುಷ್ಯರಿಗೆ ಅನ್ವಯಿಸುತ್ತವೆ ಎನ್ನುತ್ತಾ ಅಷ್ಟಾವರಣಗಳ ಘನ ಅರ್ಥದ ಬಗ್ಗೆ ಜಾಗೃತಿಯನ್ನು ಉಂಟು ಮಾಡುತ್ತಿದ್ದಾರೆ. ಬನ್ನಿ ಅರಿತುಕೊಳ್ಳೋಣ. ಮೂತಿ ರುದ್ರಾಕ್ಷಿ ಯಾಕೆ ಕೊಟ್ಟರು? ಸಾಮಾನ್ಯವಾಗಿ ನಾವೆಲ್ಲ ತಿಳ್ಕೋಬೇಕು, ಪ್ರಸಾದ ಅಂದರೆ ಅದು ಭೂಮಿ ತತ್ವದಿಂದ ನಾವು ಪ್ರತಿನಿತ್ಯ ವಿನಿಯೋಗ ಮಾಡಿಕೊಳ್ಳುವಂಥ ಗಂಧ ಅರ್ಥಾತ್ ಅನ್ನ ಹಣ್ಣು ಹಂಪಲುಗಳು ಇವೆಲ್ಲ ಭೂಮಿ ತತ್ವದಿಂದ ಮೂಲ ಪದಾರ್ಥ ಇರ್ತದೆ. ಅದನ್ನು ಲಿಂಗಾರ್ಪಿತ ಮಾಡಿಕೊಂಡು ಪ್ರಸಾದ ಮಾಡಿಕೊಳ್ಳುವುದು ಒಂದು ಪರಂಪರೆ. ಅದರ ಮುಖಾಂತರ ನಮಗೆ ಆ ಪದಾರ್ಥದ ಮೂಲ ದೋಷ ಹತ್ತುವುದಿಲ್ಲ ಅಂತೇಳಿ ಪ್ರಸಾದವನ್ನು ಪ್ರತೀತಿಯನ್ನು ಮಾಡಿದರು. ಜಲವನ್ನು ನೇರವಾಗಿ ತೆಗೆದುಕೊಳ್ಳಬಾರದು. ಕೆರೆ ಹಳ್ಳ ಬಾವಿಗಳಲ್ಲಿ ಮೀನ ಮೊಸಳೆಗಳು ಎಲ್ಲ ಅದು ಇದಾಗಿರ್ತದೆ, ಕಲ್ಮಶ ಆಗಿರ್ತದೆ. ಅದನ್ನು ಶುದ್ಧೀಕರಣ ಮಾಡಿಕೊಳ್ಬೇಕಂತೇಳಿ ಅದನ್ನೇನು ಮಾಡಿದರು, ಪಾದೋದಕಂತ. ಅದನ್ನೇ ಜಲವೇ ಅದು, ಶುದ್ಧೋದಕದಿಂದ ಪಾದೋದಕ ಅಂತ ಮಾಡಿದರು. ಮುಂದೆ ಅಗ್ನಿಯಿಂದ ಆಗಿರುವಂಥ ಹಸಿವು ತ್ರಸೆ ನಿದ್ರೆ ಸಂಘದಿಂದ ಮಾಡಬಾರದ ಕ್ರಿಯೆಗಳನ್ನು ಮಾಡಬಾರದು ಅಂತೇಳಿ ಅದಕ್ಕೆ ಏನು ಕೊಟ್ಟರು, ರುದ್ರಾಕ್ಷಿಯನ್ನು ಕೊಟ್ಟರು. ಆಮೇಲೆ ವಾಯು ತತ್ವವಾಗಿರುವಂಥ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಈ ಐದು ವಾಯುಗಳಿಂದ ಈ ಚಂಚಲವಾಗಿರುವಂಥ ಈ ಮನಸ್ಸನ್ನು ನಿಯಂತ್ರಣ ಮಾಡಲಿಕ್ಕೆ ಏನು ಮಾಡಿದರು, ವಿಭೂತಿಯನ್ನು ಕೊಟ್ಟರು. ಅರ್ಥ ಆಯ್ತು ನಿಮಗೆ? ಅಂದರೆ ಪೃಥ್ವಿ ಮತ್ತು ಜಲದಿಂದ ದೇಹ ಆಗಿದೆ, ಅಗ್ನಿ ಮತ್ತು ವಾಯುವಿನಿಂದ ಪ್ರಾಣ ಆಗಿದೆ. ಈಗ ಪ್ರಾಣಕ್ಕೆ ಸಂಸ್ಕಾರ ಕೊಡಬೇಕಾಗಿದ್ದರೆ ನಾವು ರುದ್ರಾಕ್ಷಿ ಮತ್ತು ವಿಭೂತಿಗೆ ಬರಲೇಬೇಕಾಗ್ತದೆ. ಈಗ ದೇಹಕ್ಕೆ ಸಂಸ್ಕಾರ ಕೊಟ್ಟರವರು ಗುರು ಲಿಂಗ ಜಂಗಮದ ಮುಖಾಂತರ ದೇಹವನ್ನು ಶುದ್ಧೀಕರಣ ಮಾಡಿದರು. ಈಗ ಪ್ರಾಣವನ್ನು ಶುದ್ಧಿ ಮಾಡಬೇಕಲ್ಲ, ಅದಕ್ಕೆ ರುದ್ರಾಕ್ಷಿ ಮತ್ತು ವಿಭೂತಿ. ಈ ವಿಭೂತಿಗಳು ಎರಡು ಪ್ರಕಾರದ ಒಟ್ಟಿನಲ್ಲಿ ಅಷ್ಟಾವರಣಗಳಂದರೆ ಎರಡು ಪ್ರಕಾರ ಮಾಡ್ತಾರವರು. ಬಹಿರಂಗದ ಅಷ್ಟಾವರಣಗಳು, ಅಂತರಂಗದ ಅಷ್ಟಾವರಣಗಳು. ನಿಮಗೆ ಗೊತ್ತಿರಲಿ, ಬರೇ ಹೊರಗೂ ಇದ್ದರೂ ನಡೆದಿಲ್ಲ, ಬರೇ ಒಳಗೂ ಇದ್ದರೂ ನಡೆದಿಲ್ಲ. ಅದಕ್ಕೆ ಮೊದಲನೆಯದಾಗಿ ಹೊರಗಿನ ಅಷ್ಟಾವರಣಗಳಲ್ಲಿ ಎರಡು ವಿಧವಾಗಿರುವಂಥ ವಿಭೂತಿ ಮತ್ತು ರುದ್ರಾಕ್ಷಿಯನ್ನು ನಾವು ಯಾಕೆ ಧರಿಸಿಕೊಳ್ಬೇಕು?
ಮನವರಿಕೆ ಮಾಡಿಕೊಳ್ಳಿ. ವಿಭೂತಿ ಮತ್ತು ರುದ್ರಾಕ್ಷಿ, ಸಾಮಾನ್ಯವಾಗಿ ರುದ್ರಾಕ್ಷಿ ಈ ಷಷ್ಠಿ ನಿಯಮವಾಗಿರುವಂಥ ಒಂದು ವೃಕ್ಷದ ಹಣ್ಣಿನ ಬೀಜ. ಅದಕ್ಕೆ ಪುರಾಣ ಕಥೆಗಳೇನೇನು ಹೇಳ್ತಾರೋ ಅದೇನು ಅಂಗಲ್ಲ. ಆದರೆ ಒಂದು ಅದು ಒಂದು ವೃಕ್ಷದ ಹಣ್ಣಿನ ಬೀಜ ರುದ್ರಾಕ್ಷಿ. ಆಮೇಲೆ ವಿಭೂತಿ ಆಕಳ ಗೋಮಯದಿಂದ ಗೋಮೂತ್ರದಿಂದ ಮಾಡುವಂಥ ಸಂಸ್ಕರಿಸಲ್ಪಟ್ಟಂಥ ಒಂದು ವಿಭೂತಿ. ಇವೆರಡನ್ನ ನೀವು ಮುಖ್ಯವಾಗಿ ಪಾಲಿಸ್ಕೊಡ್ರಿ. ಹಾಗಾದರೆ ಈ ರುದ್ರಾಕ್ಷಿಯನ್ನು ಯಾಕೆ ಧರಿಸ್ಕೊಳ್ಬೇಕು, ವಿಭೂತಿಯನ್ನು ಯಾಕೆ ಧರಿಸ್ಕೊಳ್ಬೇಕು? ನೀವೇನು ತಾಯಂದರು ಇವತ್ತು ಮಾಡೆಲ್ಲಾಗಿ ಏನೇನು ಟಾಲ್ಕಮ್ ಏನೇನು ಸೌಂದರ್ಯಭರಿತವಾದಂಥ ಸೋಪುಗಳನ್ನು ನೀವೇನು ಲೇಪಿಸಿಕೊಂಡು ಸ್ನಾನ ಮಾಡ್ತಿರಲ್ಲ, ಅದು ಅಪ್ಪಟ ಪ್ರಚಾರ ಮತ್ತು ಮೋಸ ಮತ್ತು ದುಡ್ಡು ಗಳಿಕೆ. ಆದರೆ ವಿಭೂತಿ ಇದೆಯಲ್ಲ, ನೈಸರ್ಗಿಕವಾಗಿರುವಂಥ ಆಯುರ್ವೇದವಾಗಿರುವಂಥ ದಿವ್ಯ ಔಷಧಿ ಅನ್ನೋದನ್ನು ನಾವು ಮನದಟ್ಟು ಮಾಡಿಕೊಳ್ಬೇಕು. ಯಾಕಂದರೆ ಆಕಳ ಗೋಮಯದಲ್ಲಿ ರೋಗ ನಿರೋಧಕ ಶಕ್ತಿ ಇರ್ತದೆ, ಗೋಮೂತ್ರದಲ್ಲಿ ಕೂಡ ರೋಗ ನಿರೋಧಕ ಶಕ್ತಿ ಇರ್ತದೆ. ಮೊದಲನೇದು, ಈ ವಿಭೂತಿಯನ್ನು ನೀವು ಮೈ ಮೇಲೆ ಧರಿಸಿಕೊಂಡ್ರೆ ನಿಮಗೇನು ಲಾಭ ಆಗ್ತದೆ, ನಮಗೇನು ಲಾಭ ಆಗ್ತದೆ? ವಿಭೂತಿಯನ್ನು ಯಾರೇ ಧರಿಸಿಕೊಳ್ಳ್ರಿ, ಎಂತಹ ಚಳಿಗಾಲ ಇದ್ದಾಗೂ ಕೂಡ, ಎಂತಹ ತಣ್ಣೀರು ಸ್ನಾನ ಮಾಡಿದಾಗಲೂ ಕೂಡ ಆ ವಿಭೂತಿಯನ್ನು ಮೈ ತುಂಬ ಲೇಪಿಸಿಕೊಂಡ್ರೆ ಶೀತ ನಿವಾರಣೆ ಆಗ್ತದೆ. ಇದಕ್ಕಾಗಿ ಹಚ್ಚಿಕೊಳ್ಳಿ, ಬೇರೆಗೆ ಬೇಡ. ಮುಂದವೇನ ಸಾಧನೆ ಮುಂದಿರಲಿ, ಮೊದಲು ಆರೋಗ್ಯ ಅಂತೂ ನಿಮ್ಗೆ ಬೇಕು. ಹಚ್ಚಿಕೊಂಡು ಪರೀಕ್ಷೆ ಮಾಡಿ ನೋಡ್ರಿ, ಚಳಿ ಭಾಳ ಆಗಿದೆ, ತಣ್ಣೀರು ಸ್ನಾನ ಮಾಡಿದ್ದೀನಿ, ಭಾಳ ಶೀತ ಆಗಿದೆ, ಆವಾಗ ಮೈ ತುಂಬ ಭಸ್ಮವನ್ನು ಲೇಪನ ಮಾಡಿ ಜೋರು ತಿಕ್ಕೊಳ್ಳ್ರಿ, ತಕ್ಷಣವೇ ಚಳಿ ನಿವಾರಣೆ ಆಗಲಿಕ್ಕಂದರೆ ನಾನು ಬಂದು ಕೇಳಿ. ಖಂಡಿತವಾಗಿ ಆ ಶಕ್ತಿ ಅದರಲ್ಲಿದೆ. ಹಿಮಾಲಯಕ್ಕೆ ಹೋಗ್ರಿ ನೀವು, ಹಿಮಾಲಯದಲ್ಲಿ ಈಗಲೂ ಕೂಡ ಎಂತಹ ಹಿಮ ಬೀಳುವಂಥ ಚಳಿಗಾಲದಲ್ಲಿ ಕೂಡ ಮೈಯಲ್ಲಿ ವಸ್ತ್ರ ಧರಿಸದೆ ಕೇವಲ ಲಂಗೋಟಿ ಮೇಲೆ ತಿರುಗಾಡ್ತಿರ್ತಾರೆ ಅವರು. ಅವರಿಗೆ ಚಳಿ ಹತ್ತುವುದರ ಕಾರಣ ಏನೆಂದರೆ ಮೈ ತುಂಬ ಭಸ್ಮವನ್ನು ಲೇಪಿಸಿಕೊಳ್ತಾರೆ. ಈ ವಿಭೂತಿಯನ್ನು ಮೈ ತುಂಬ ಧರಿಸುವ ಮುಖಾಂತರ ನಮ್ಮ ಚರ್ಮದಲ್ಲಿ ರೋಮ ರೋಮಕ್ಕೆ ಒಂದು ರಂಧ್ರ ಇದೆ, ರಂಧ್ರ ಇದೆ. ನೀವು ಪ್ರತಿಯೊಂದು ನಿಮ್ಮ ಚರ್ಮವನ್ನು ನೋಡಿರಿ, ಅದಕ್ಕೊಂದು ರಂಧ್ರ ಇರ್ತದೆ. ವಿಪರೀತವಾದಂಥ ಸಾಂಕ್ರಾಮಿಕ ರೋಗಾಣುಗಳು ಆ ರಂಧ್ರ ಮುಖಾಂತರ ಒಳಗೆ ಪ್ರವೇಶ ಮಾಡ್ತವೆ, ಗೊತ್ತಿಲ್ಲದೇನೆ. ಅದಕ್ಕೆ ಸಾಂಕ್ರಾಮಿಕ ರೋಗಾಣುಗಳು ಅಂತಾರೆ. ಯಾರಾದರೂ ಉಸಿರಿನಿಂದ ಬಂದಿದ್ದು, ಅನ್ನ ಗಾಳಿ ಬಯಲಿನಿಂದ ಬರುವಂಥದ್ದು, ಆ ಸಾಂಕ್ರಾಮಿಕಗಳು ಭಾಳ ಸೂಕ್ಷ್ಮ ಇರ್ತಾವೆ, ಅತಿ ಸೂಕ್ಷ್ಮ. ಕಣ್ಣಿಗೆ ಕಾಣದಿರುವಂಥ ಸಾಂಕ್ರಾಮಿಕ ರೋಗಾಣುಗಳು ಚರ್ಮದ ಮುಖಾಂತರ ರಂಧ್ರದೊಳಗೆ ಪ್ರವೇಶ ಮಾಡಿ ಬೃಹತ್ಕಾರ ಬೆಳೆದು ವಿಪರೀತವಾದಂಥ ಕಾಯಿಲೆ ಮಾಡುವಂಥ ಸಾಂಕ್ರಾಮಿಕ ರೋಗಾಣುಗಳನ್ನು ವಿಭೂತಿ ಧಾರಣ ಮಾಡೋದ್ರಿಂದ ಆ ರೋಗಾಣುಗಳು ನಾಶವಾಗ್ತವೆ. ಇದಕ್ಕಾದರೂ ವಿಭೂತಿಯನ್ನು ಹಚ್ಚಿಕೊಳ್ಳ್ರಿ. ಎರಡನೇದು, ಇನ್ನು ವಿಭೂತಿಯನ್ನು ಧರಿಸಿಕೊಳ್ಳಿದ್ರೆ ನಮಗೇನು ಲಾಭ ಆಗ್ತದೆ ಅಂದರೆ, ಅಪ್ಪ ಬಸವಣ್ಣನವರು ಹೇಳ್ತಾರೆ ನಮಗೆ, ಮುನ್ನ ಮಾಡಿದ ಪಾಪವೆಂತು ಓಹುದೆಂದು ಚಿಂತಿಸಬೇಡ, ಕಹಿ ಕಾಯ ಸೋರೆಯ ಕಾಯಿಯ ತಂದು ವಿಭೂತಿಯ ಧರಿಸಲಿಕ್ಕೆ ಸಿಹಿಯಾಗದೆ ಮೂರು ದಿವಸಕ್ಕೆ, ಹಲವು ಕಾಲ ಕೊಂದ ಸೋನೆಗಾರನ ಕೈಕತ್ತಿಯಾದಡೇನು, ಪರುಷ ಮುತ್ತಲಿಕೆ ಒಣ್ಣಾಗದೆ ಅಯ್ಯ. ಲಲಾಟದಲ್ಲಿ ವಿಭೂತಿಯ ಧರಿಸಲಿಕ್ಕೆ ಪಾಪ ಪಲ್ಲಟವಾಗದೆ ಕೂಡಲ ಸಂಗಮ ದೇವ ಅಂತ ಗ್ಯಾರಂಟಿ ಕೊಡ್ತಾರೆ ನಮ್ಗೆ. ನಾ ಹಿಂದೆ ಪಾಪ ಮಾಡೀನ್ರಿ, ನನಗೆ ಕರ್ಮ ಆಗೈತಿ ಅಂತ ಯಾಕೆ ಚಿಂತೆ ಮಾಡ್ತೀರಿ? ಚಿಂತೆ ಮಾಡಿದ್ರೆ ಕರ್ಮ ಹೋಗ್ತೈತೇನು? ಇಲ್ಲ, ಪ್ರತಿಯೊಂದಕ್ಕೂ ಪರಿಹಾರ ಐತಿ. ನಿಮಗೆ ಹೇಳ್ತೀನಿ ಕೇಳಿ, ಒಂದು ಕೈ ಸೋರೆಕಾಯಿ ತೊಗೊಂಡು ಬರ್ರಿ, ಸೌತಿಕಾಯಿ ತೊಗೊಂಡು ಬರ್ರಿ, ಅದು ಸ್ವಲ್ಪ ತುದಿ ಹಚ್ಚಿರಿ, ಸ್ವಲ್ಪ ಭಸ್ಮ ಲೇಪನ ಮಾಡಿರಿ, ಆಮೇಲೆ ಮೂರು ದಿವಸ ಇಟ್ಟು ನೋಡ್ರಿ, ಆ ಕೈ ಇದ್ದುದು ಸಿಹಿ ಆಗ್ತದೆ. ಪರಿವರ್ತನೆ ಅನ್ನೋದು ಜಗನ ನಿಯಮ. ಮುಂದೆ ಹೇಳ್ತಾರೆ ಅವರು, ಭಾಳ ಜನ ಕಟಕರು ತಮ್ಮ ಕತ್ತಿ ತಗೊಂಡು ಭಾಳಷ್ಟು ಕುರಿ ಕ್ವಾಣ ಏನೇನು ಕೊಯ್ದಿರ್ತಾರೆ, ಸೋನೆಗಾರ ಅಂದರೆ ಕಟಕ, ಆ ಕತ್ತಿಯಿಂದ ಕಡ್ದಿದ್ದ ಆ ಕತ್ತಿಗೆ ಭಾಳ ಕುರಿ ಕೋಣ ಕಡ್ದಿನಂತ ಆ ಕಬ್ಬಿಣನ ಮುಟ್ಟಿದರೆ ಪರುಷ,
ಅದು ಚಿನ್ನಾಗುದಿಲ್ಲೇನು ಏನೇ ಕೊರಿ ಕೊಲ್ದಿದ್ದಿ ಅದು ಮಾಡಿದ ಅಂತೇನ ಅಲಕ್ಷ್ಯ ಮಾಡ್ತೈತೇನು ಏನಾರ ಮಾಡಿಪ್ಪ ಹಿಂದೆ ಮಾಡಿದ್ದಿ ಈಗ ನಾನು ಮುಟ್ತೀನಿ ನೀ ಚಿನ್ನ ಆಗಲೇಬೇಕು ಅದನ್ನು ಉದಾಹರಣೆ ಕೊಡ್ತಾರೆ ಅವರು ಹೇಗೆ ಅವು ಪರಿವರ್ತನೆ ಆಗಲಿಕ್ಕೆ ಆ ಶಕ್ತಿ ಇದೆಯೋ ಅಂತೇ ಶಕ್ತಿ ವಿಭೂತಿಯಲ್ಲಿ ಧರಿಸಿದರೆ ನಮ್ಮ ಪಾಪ ಪಲ್ಲಟ ಆಗತೀತಂತ ಹೇಳ್ತಾರೆ ಅಂದ ಮೇಲೆ ನಾವು ಹಚ್ಕೊಳ್ಳೋಕೆ ಹೋಗ್ಬಾರ್ದು ಯಾಕ್ರವ ಹಚ್ಕೊಳ್ಳೋಕೆ ಬೇಡ್ರಿ ಕೆಲವು ಮಂದಿ ಅಂತಾರೆ ಏನ್ರಿಪ್ಪ ನಾವು ವಿಭೂತಿ ಹಚ್ಕೊಂತೀವಿ ನಾವು ಅಲ್ಲಿ ಇಲ್ಲಿ ಅಡ್ಡಾಡಿದ್ರೆ ಬಂದ್ರು ನೋಡಪ್ಪ ಬಸವಣ್ಣನ ಭಕ್ತರು ಹಾಂ ಮಹಾದೇವ ಬಂದು ನೋಡು ಹಾಂ ಬಸವಣ್ಣ ಬಂದು ನೋಡು ಅಂತ ಆಡ್ಸಾಡ್ತಾರೆ ಅಂತ ನೀವು ಪ್ರಶ್ನೆ ಆಗ್ತೀರಿ ಅಲ್ರಿ ನೀವು ಹೆಂಗಿರ್ತೀರೋ ಗೊತ್ತಿಲ್ಲ ನಿಮ್ಮ ಮನಸ್ಸು ಹೆಂಗಿರ್ತದೋ ಗೊತ್ತಿಲ್ಲ ಆದರೂ ವಿಭೂತಿಯ ಮುಖಾಂತರ ನಿಮ್ಮನ್ನ ಮಹಾದೇವ ಹೋಲಿಸ್ತಾರ ಬಸವಣ್ಣನ ಹೋಲಿಸ್ತಾರಲ್ಲ ನೀವು ಎಮ್ಮೆ ಪಡ್ಕೋಬೇಕು ಏನು ಅಪಮಾನ ಅಂತ ಭಾವಿಸ್ತೀರೋ ಹೇಳಿ ಹಾಂ ಹೌದಲ್ಲವ ಅಂದರೆ ಒಂದು ವಿಭೂತಿನಿಂದ ನಾವು ಹೆಂಗಿರ್ತೇವೋ ಗೊತ್ತಿಲ್ಲ ಬರೀ ಒಂದು ವಿಭೂತಿ ಧಾರಣದಿಂದ ನಮ್ಮ ವ್ಯಕ್ತಿತ್ವ ಗೌರವಿಸಲ್ಪಡ್ತದೆ ಅಂದರೆ ಇದಕ್ಕಿಂತ ದೊಡ್ಡದು ಯಾವುದು ಬೇಕು ಹೇಳ್ರಿ ಅಂತ ನೋಡಿದ್ರಲ್ಲ ವೀಕ್ಷಕರೇ ಲಿಂಗೈಕ್ಯ ಶರಣೆ ಪುಟ್ಟಮ್ಮ ಮತ್ತು ಲಿಂಗೈಕ್ಯ ಶರಣ ಬಸವರಾಜಪ್ಪ ಅಜ್ಜಂಪುರ ಶೆಟ್ರು ಸೇವಾ ಟ್ರಸ್ಟ್ ಹಾಗೂ ದಾವಣಗೆರೆಯ ಬಸವ ಬಳಗದ ವತಿಯಿಂದ ಹುಬ್ಬಳ್ಳಿಯಲ್ಲಿ ನಡೆದ 9ನೇ ಶರಣ ತತ್ವ ಕಮ್ಮಟದ ವಿಶೇಷ ನಿತ್ಯ ದರ್ಶನ ಕಾರ್ಯಕ್ರಮವನ್ನು ಮುಂದಿನ ಸಂಚಿಕೆಯಲ್ಲಿ ಶರಣ ಬಸವರಾಜ ವೆಂಕಟಪುರ ಇವರ ಚಿಂತನೆಯ ಮುಂದುವರೆದ ಭಾಗವನ್ನು ವೀಕ್ಷಿಸೋಣ. ನಿರಂತರವಾಗಿ ಶ್ರೀ ಬಸವ ಟಿವಿಯನ್ನು ನೋಡ್ತಾ ಇರಿ. ಶ್ರೀ ಬಸವ ಟಿವಿ, ಇದು ಸಂಸ್ಕಾರದ ಬೆಳಕು. ಶರಣು ಶರಣಾರ್ಥಿ.